ರಾಜಕುಮಾರ್ ಅವರು ಬಂದು ಇವತ್ತು ಹಸ್ತಾಂತರ ಮಾಡಿದ್ದಾರೆ. ಇದನ್ನ ಸದುಪಯೋಗ ಪಡಿಸಿಕೊಂಡು ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಬೇಕು ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಶಿಕ್ಷಕ ಬಾಂಧವರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತಿನ ದಿನ ನಮ್ಮ ತಾಯಿ ದೈವಾಧೀನರಾಗಿ ಇವತ್ತಿಗೆ 1 ವರ್ಷ ಆಗಿದೆ. ಅದಕ್ಕೋಸ್ಕರ ನಾವು ಇವತ್ತು ಅವರ ಮುಂದಿನ ದಿನಗಳಲ್ಲಿ ನಮ್ಮ ಅವರ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಇರ್ತದೆ. ನಮ್ಮ ತಾಯಿ ಸ್ವರ್ಗಾಧೀನರಾಗಬೇಕು ಅಂತ ಹೇಳ್ಬಿಟ್ಟು ಅವರ ಆತ್ಮ ಶಾಂತಿ ಸಿಗಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ತಂದೆಯವರು ಅವರ ಮಕ್ಕಳು ಅವರ ಅಳಿಯಂದಿರು ಮೊಮ್ಮಕ್ಕಳು ಮತ್ತು ಅವರ ಕುಟುಂಬದವರು ಎಲ್ಲರೂ ಸೇರಿ ಇವತ್ತು ಸರ್ಕಾರಿ ಶಾಲೆಗೆ ನಾವು 3,000 ಪುಸ್ತಕಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಎಲ್ಲಾ ಹೆಚ್ಚುವಲ್ಲಿ ಗ್ರಾಮ ಪಂಚಾಯತ್ ಎಲ್ಲಾ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಕೂಡ ನಾವು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ವೇದಿಕೆ ಮೇಲಿದ್ದ ಗಣ್ಯರು ಇವತ್ತು ಸರ್ಕಾರಿ ಶಾಲೆಗಳ ಬಗ್ಗೆ ಒಬ್ಬೊಬ್ಬರು ಒಂದೊಂದರ ಹೇಳಿದ್ರು. ನಾನು ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರೋದ್ರಿಂದ ಇವತ್ತಿನ ದಿನ ನನ್ನ ಮೊದಲನೇ ಆದ್ಯತೆನೇ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಪಡಿಸೋದು ಅಂತ ಹೇಳ್ಬಿಟ್ಟು 3 ತಿಂಗಳ ಹಿಂದೆ ಹೇಳಿದ್ವಿ. ಪ್ರತಿಯೊಂದು ಸರ್ಕಾರಿ ಶಾಲೆಯನ್ನು ನಾವು ದತ್ತು ಪಡಿತಿ ಗೊಲ್ಲಳ್ಳಿ ಗ್ರಾಮ ಪಂಚಾಯತಿ ದತ್ತು ಪಡೆದು ಇವತ್ತು ಪ್ರತಿಯೊಂದು ಶಾಲೆನು ಇವತ್ತು ಈ ಶಾಲೆ ಕೂಡ ನಮ್ಮ ಸುನೀಲ್ ಅವ್ರಿಗೆ ಹೇಳಿದ್ದೀನಿ ಶೌಚಾಲಯ ಇಲ್ಲ ಅಂತ ಹೇಳಿದ್ರು. 520,000 ರೂಪಾಯಿ ನಮ್ಮ NRI ನರೇಗ ಯೋಜನೆಯಲ್ಲಿ ಶೌಚಾಲಯ ನಿರ್ಮಾಣ ಮಾಡಿ 15ನೇ ನಮಗೆ ಆಫೀಸ್ ರೂಮ್ ಇಲ್ಲ ಸರಿ ಇಲ್ಲ ಅಂತ ಹೇಳಿದಕ್ಕೆ ಅದಕ್ಕೆ ಅಭಿವೃದ್ಧಿಗೆ 1 ಲಕ್ಷ ನನ್ನ ಅನುದಾನದಲ್ಲಿ 1 ಲಕ್ಷ ರೂಪಾಯಿ ಹಾಕಿದ್ದೀನಿ. ಅದೇ ರೀತಿಯಾಗಿ 3 ಲಕ್ಷ ರೂಪಾಯಿ ದುಡ್ಡು ಹಾಕಿದ್ದೀವಿ ಸರ್ಕಾರದಿಂದ MLA ಅವ್ರ ಕಡೆಯಿಂದ 3 ಲಕ್ಷ ಹಾಕ್ಸಿದ್ದೀವಿ. ನಮ್ಮ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ನಮ್ಮ ನರೇಗಾ ಯೋಜನೆಯಲ್ಲಿ ಶೌಚಾಲಯ ನಿರ್ಮಾಣ ಮಾಡಿಕೊಡ್ತೀವಿ. ಕಾಂಪೌಂಡ್ ಹಾಕ್ಬೋದು, ಆಟದ ಮೈದಾನ ಹಾಕ್ಬೋದು. ನಮ್ಮ ಅವಧಿಯಲ್ಲಿ ಏನು ಕೆಲಸ ಆಗ್ತದೋ ಅದನ್ನೆಲ್ಲ ಅಭಿವೃದ್ಧಿಪಡಿಸಿ ಹೆಚ್ಚುಗೊಲ್ಲಳ್ಳಿ ಗ್ರಾಮ ಪಂಚಾಯತಿಯನ್ನ ನಮ್ಮ ತಾಯಿ ಹೆಸರು ನಾವು ಯಾವತ್ತು ನೆನೆದುಕೊಂಡೇ ಈ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿಯಾಗಿ ನಮ್ಮ ಪುಟಾಣಿ ಮಕ್ಕಳು ಸುಮಾರು ಹೊತ್ತಿನಿಂದ ಕಾಯ್ತಾ ಇದ್ದಾರೆ. ದಯವಿಟ್ಟು ಒಬ್ಬೊಬ್ಬರೇ ಬಂದು ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗಂಡ್ರತ್ರ ಮತ್ತು ಪ್ರೇಮಮ್ಮನವರ ಸಂಬಂಧಿಕರ ಹತ್ರ ಪುಸ್ತಕ ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಿ. ನಿಮ್ಗೆಲ್ರಿಗೂ ವಂದಿಸ್ತಾ ನಾನು 4 ಮಾತು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಮತ್ತು ನಮ್ಮ ಗೊಲ್ಲಳ್ಳಿ ಪಂಚಾಯತಿಯ ಹೈಸ್ಕೂಲ್ ಅಲ್ಲ ಇದು ಪ್ರೈಮರಿ ಸ್ಕೂಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ವೃಂದ ಮತ್ತು ಮುಖ್ಯೋಪಾಧ್ಯಾಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತು ಒಂದು ದುಃಖ ಸಂಗತಿ ಜೊತೆಗೆ ವಿಶೇಷವಾಗಿ ಮಕ್ಕಳಿಗೆ ಈ ಒಂದು ಪುಣ್ಯತಿಥಿನಲ್ಲಿ ವರ್ಷದ ಪುಣ್ಯತಿಥಿನಲ್ಲಿ ಒಂದು ಮಕ್ಕಳಿಗೆ ಒಂದು ವಿಶೇಷವಾದ ಕಾರ್ಯಕ್ರಮ ಅದರಲ್ಲೂ ಪುಸ್ತಕ ವಿತರಣೆ ಮತ್ತು ಮಕ್ಕಳಿಗೆ ಈ ಹೊಸ ಶಿಕ್ಷಣ ನೀತಿಯಲ್ಲಿ ಅನುಕೂಲವಾಗುವಂತಹ ಸ್ಮಾರ್ಟ್ ಕ್ಲಾಸ್ ಇಂಥದಕ್ಕೆ ಒಂದು ವಿಶೇಷವಾದ ಕಾರ್ಯಕ್ರಮ ಆಗಿದೆ. ಜಗದೀಶ್ ನಮ್ಮ ಬಾಮೈದ ಇವತ್ತು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಅವರು ಸದಸ್ಯರುಗಳ ಮತ್ತು ಗ್ರಾಮ ಪಂಚಾಯತಿಯ ಕ್ಷೇಮಾಭಿವೃದ್ಧಿ ಜೊತೆಗೆ ವಿಶೇಷವಾಗಿ ಇವತ್ತಿನ ಮಕ್ಕಳಿಗೆ ಅವರ ಮುಂದಿನ ಜೀವನಕ್ಕೆ ಮತ್ತು ಶಿಕ್ಷಣಕ್ಕೆ ಅನುಕೂಲವಾಗುವಂಥ ಪಠ್ಯಪುಸ್ತಕಗಳಾಗ್ಬೋದು ಸ್ಮಾರ್ಟ್ ಕ್ಲಾಸ್ಗಳಾಗ್ಬೋದು ವಿತರಣೆ ಮಾಡ್ತಾ ಇರೋದು ಒಂದು ಖುಷಿ ಸಂಗತಿ. ಜೊತೆಗೆ ಇಂಥ ಅಂದರೆ ಪೂರ್ತಿ ಗ್ರಾಮ ಪಂಚಾಯತಿನಲ್ಲಿ ಅಂದರೆ ಸುಮಾರು 1,000 ಮಕ್ಕಳಿಗೆ ಒಂದು ಪುಸ್ತಕ ಕೊಡೋದು ಒಂದು ಒಳ್ಳೆಯ ಸಂಗತಿ. ಜೊತೆಗೆ ನಾನು ಅವ್ರನ್ನ ಕೇಳ್ಕೊಳ್ಳೋದು ಏನಂದ್ರೆ ಸ್ಕೂಲ್ಗಳಿಗೆ ಇನ್ನೂ ಹೆಚ್ಚಿನ ಶೌಚಾಲಯ ಆಗ್ಬೋದು, ಇನ್ನು ಮೂಲ ಸೌಕರ್ಯಗಳಾದಂಥ ನೀರಿನ ವ್ಯವಸ್ಥೆ ಆಗ್ಬೋದು, ಅದು ಯಾವುದಾದ್ರೂ ಇದ್ರೂ ಕೂಡ ಅದನ್ನು ಮಾಡಬೇಕು ಅಂತ ಈ ಸಮಯದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಜೊತೆಗೆ
ನಾವು ದೆಹಲಿಯಲ್ಲೂ ಕೂಡ ಡೆಲ್ಲಿ ಕರ್ನಾಟಕ ಸಂಘದ ಜೊತೆ ನಮ್ದೊಂದು 1200 ಮಕ್ಕಳಿದ್ದಾರೆ, ನಿಮ್ಮಂತಾನೆ ಮಕ್ಕಳಿದ್ದಾರೆ. ನಾವು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಸಹ ಒಂದು ಕನ್ನಡವನ್ನು ಕಲಿಸುವ ಕೆಲಸ ಮಾಡ್ತಿದ್ದೀವಿ. ಅಲ್ಲಿ ಡೆಲ್ಲಿನಲ್ಲಿ ರಾಷ್ಟ್ರಭಾಷೆ ಅಂತೇನಿಲ್ಲ, ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲಿಷ್ ಆದರೂ ಸಹ ನಾವು ಕನ್ನಡ ಮಾಧ್ಯಮದಲ್ಲಿ ನಮ್ಮ ಮಕ್ಕಳು ಯಾರು ಕಲಿತಾರೋ ಅವರಿಗೆ CBSE ಸಿಲೆಬಸ್ಸು ಅಂತ ಮಕ್ಕಳಿಗೆ ನಾವು ಉಚಿತವಾಗಿ ಶಿಕ್ಷಣವನ್ನು ಸಹ ದೆಹಲಿ ಕರ್ನಾಟಕ ಅದರ ಜೊತೆ ಜೊತೆಗೆ ದೆಹಲಿ ಕರ್ನಾಟಕದಿಂದ ಕನ್ನಡವನ್ನು ಕಲಿಸುವ ಕೆಲಸ, ಕನ್ನಡವನ್ನು ಬೆಳೆಸುವ ಕೆಲಸ ರಾಷ್ಟ್ರ ರಾಜ್ಯದಲ್ಲಿ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಮತ್ತು ಕವಿಗಳ ಬಗ್ಗೆ ನಮ್ಮ ಮಾಸ್ತಿ ವೆಂಕಟೇಶ್ವರ ಆಗ್ಬೋದು, DVG ಅವರಾಗ್ಬೋದು ಈ ಕಾರ್ಯಕ್ರಮಗಳ ಎಲ್ಲ ಕಾರ್ಯಕ್ರಮಗಳನ್ನು ದೆಹಲಿಯಲ್ಲಿ ಮಾಡ್ತಾ, ಜೊತೆಗೆ ಇನ್ನೊಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ನಮ್ಮ ಟ್ರಸ್ಟ್ನಿಂದ ಮಾಡ್ತಾ ಇದ್ದೀವಿ, ನಾಡಪ್ರಭು ಕೆಂಪೇಗೌಡ ಫೌಂಡೇಶನ್ ಅಂತೇಳಿ. UPSCನಿಂದ ಅಂದರೆ ದೆಹಲಿಗೆ ಬರುವ ಮಕ್ಕಳಿಗೆ ಅಲ್ಲಿಗೆ ಅನುಕೂಲ ಆಗುವಂಥ ಕಾರ್ಯಗಳನ್ನು ದೆಹಲಿ ಕರ್ನಾಟಕ ಸಂಘದ ನಾಡಪ್ರಭು ಕೆಂಪೇಗೌಡ ಫೌಂಡೇಶನ್ ಮಾಡ್ತಿದೆ. ಅದರ ಜೊತೆಗೆ ಮಕ್ಕಳಿಗೆ ಪ್ರತಿ ವರ್ಷ 1,00,000 ರೂಪಾಯಿ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಅನ್ನು ನಾಡಪ್ರಭು ಕೆಂಪೇಗೌಡ ಫೌಂಡೇಶನ್ ಕೊಡ್ತಿದೆ. ಅದರಲ್ಲಿ ನಾನು ಗೌರವ ಪ್ರಧಾನ ಕಾರ್ಯದರ್ಶಿ ಮತ್ತು ನಮ್ಮ ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ ಅಂತ ಒಬ್ರು BL ಸುರೇಶ್ ಅಂತಿದ್ದಾರೆ, ಅವರು ಅಧ್ಯಕ್ಷರಾಗಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ರಾಷ್ಟ್ರ ರಾಜಧಾನಿಯಲ್ಲಿದ್ರು ಕೂಡ ಮಕ್ಕಳಿಗೆ ವಿಶೇಷವಾದ ಒಂದು ಕೆಲಸಗಳಲ್ಲಾಗ್ಬೋದು, ಪಠ್ಯ ಪುಸ್ತಕಗಳಾಗ್ಬೋದು, ಸ್ಮಾರ್ಟ್ ಕ್ಲಾಸ್ ಆಗ್ಬೋದು. ನಾನು ಹೇಳ್ತಿದ್ದೆ ಜಗದೀಶ್ ಓತಿಕ ಈ ಸ್ಕೂಲ್ಗೆ ಒಂದು ಸ್ಮಾರ್ಟ್ ಕ್ಲಾಸ್ ಮಾಡ್ತಿದ್ದಾರೆ ಅಂತ ಅವರು ನಮ್ಮ ಟ್ರಸ್ಟ್ನವ್ರು ಹೇಳ್ತಿದ್ರು. ಆಗ ನಾನು ಹೇಳಿದೆ, ನಾನು ನಮ್ಮ ಡೆಲ್ಲಿನಲ್ಲೇ 28 ಸ್ಮಾರ್ಟ್ ಕ್ಲಾಸ್ನ ನಮ್ಮ ಶಾಲೆನಲ್ಲೇ ಹಾಕಿದ್ದೀವಿ, ಹಾಗಾಗಿ ಇದು ಒಂದು ಒಳ್ಳೆ ಅನುಕೂಲವಾಗುವಂತ ಒಂದು ಸ್ಮಾರ್ಟ್ ಕ್ಲಾಸ್ ಆಗಿರ್ತದೆ. ಅದನ್ನ ವಿಶೇಷವಾಗಿ ನಮ್ಮ ಟೀಚರ್ಸ್ಗಳು ಅದಕ್ಕೆ ಸ್ವಲ್ಪ ಒಂದು ಟ್ರೈನಿಂಗ್ ಆದರೂ ಕೂಡ ತಗೊಂಡು ಮಕ್ಕಳಿಗೆ ಸ್ವಲ್ಪ ಕಲಿಸ್ಕೊಟ್ಟಾಗ ಅದು ಬರುವ ದಿನಗಳಲ್ಲಿ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಸೈನ್ಸ್ ಬಗ್ಗೆ ಆಗ್ಬೋದು, ಮ್ಯಾಥ್ಸ್ ಬಗ್ಗೆ ಆಗ್ಬೋದು, ಅದರಲ್ಲಿ ಅನುಕೂಲ ಆಗುತ್ತೆ. ಹಾಗಾಗಿ ಒಂದು ಒಳ್ಳೆ ಕಾರ್ಯಕ್ರಮ ಇವತ್ತು ನಡೀತಿದೆ, ಆ ಕಾರ್ಯಕ್ರಮಗಳಿಗೆ ಶುಭ ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆಸೀನರಾಗಿರ್ತಕ್ಕಂಥ ಗ್ರಾಮದ ಹಿರಿಯರೇ, ಶಿಕ್ಷಕರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಸದಸ್ಯರೇ, ವೇದಿಕೆ ಮುಂದೆ ಇರತಕ್ಕಂಥ ಶಾಲಾ ಮಕ್ಕಳೇ, ಊರಿನ ಹಿರಿಯರೇ, ಕಿರಿಯರೇ, ಇವತ್ತಿನ ದಿನ ನಾವು ಯಾವಾಗಲೂ ಒಂಥರ ನಾವು ನೆನಪಿಸ್ಕೊಳ್ಳುವಂಥ ಒಂದು ದಿನ. ನಮ್ಮ ಅತಿಯೇಯಾದವಂಥ ಪ್ರೇಮಮ್ಮನವರು ದೈವಾಧೀನರಾಗಿ 1 ವರ್ಷದ ಪುಣ್ಯತಿಥಿಯನ್ನು ಹಮ್ಮಿಕೊಂಡಿದ್ದು, ಅವರ ಜ್ಞಾಪಕಾರ್ಥವಾಗಿ ಈ ಒಂದು ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಇಡೀ ಪಂಚಾಯಿತಿಯ ಎಲ್ಲ ಶಾಲೆಗಳಿಗೆ ಎಲ್ಲ ಮಕ್ಕಳಿಗೂ ಒಂದು ಪುಸ್ತಕ ವಿತರಣೆ ಮಾಡುವಂಥ ಒಂದು ಒಳ್ಳೆಯ ಕಾರ್ಯವನ್ನು ಜ್ಞಾಪಕ ಮಾಡಿಕೊಂಡು ಆ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಅವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಆ ಒಂದು ಕೆಲಸಕ್ಕೆ ಕೈ ಹಾಕಿರೋದು ತುಂಬ ಒಳ್ಳೆಯ ವಿಷಯ. ಈ ವಿಷಯದಲ್ಲಿ ನಮ್ಮೆಲ್ರಿಗೂ ತುಂಬ ಸಂತೋಷವಾಗಿದೆ. ಈ ಒಂದು ಕಾರ್ಯದಿಂದ ಮುಂದಿನ ದಿನಗಳಲ್ಲಿ ಇಂಥ ಒಂದು ಒಳ್ಳೆಯ ಕೆಲಸಗಳು ಮಾಡೋದಕ್ಕೆ ಒಳ್ಳೆಯ ಒಂದು ಬುದ್ಧಿ ದೇವರು ಅವ್ರಿಗೆಲ್ರಿಗೂ ಒಳ್ಳೆಯದ ಕೊಳ್ಳಿ ಅಂತ, ಮತ್ತೆ ದೇವರು ಅವ್ರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಈ ಸಮಯದಲ್ಲಿ ನಾವು ಹೇಳ್ತಾ ಎಲ್ರಿಗೂ ನಮಸ್ಕರಿಸ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ಆಚರಿಸಬೇಕಂತ ಅವರು ಮಕ್ಕಳು ಮತ್ತು ಮೊಮ್ಮಕ್ಕಳು ಎಲ್ಲ ಇದು ಮಾಡಿಕೊಂಡು ಅವರು ಒಂದು ಮಕ್ಕಳಿಗೆ ಮತ್ತು ಫ್ಯಾಮಿಲಿಗೆ ಒಳ್ಳೆಯ ಒಂದು ಇದು ಕೊಟ್ಟಿದ್ರು. ಒಂದು ಉನ್ನತ ಸ್ಥಾನಕ್ಕೆ ಮಕ್ಕಳನ್ನೆಲ್ಲ ಓದಿಸಿ ಅವ್ರ ಅಳಿಯಂದ್ರಾಗಲಿ ಅವ್ರ ಮಕ್ಕಳನ್ನಾಗಲಿ ಒಂದು ಒಳ್ಳೆ ಸ್ಥಾನಕ್ಕೆ ತಂದಿದ್ರು. ಪಾಪ ಕೆಲವು ಕಾರಣಾಂತರಗಳಿಂದ ಅವರು ಮೊನ್ನೆ 1 ವರ್ಷ ಮುಂಚೆ ಮರಣ ಹೊಂದಿರ್ತಾರೆ. ಆ ಇದಕ್ಕೋಸ್ಕರ 1ನೇ ವರ್ಷ ಪುಣ್ಯತಿಥಿ ಆಚರಿಸ್ತಾ ಇದ್ದಾರೆ. ಇದೇ ಪಂಚಾಯತಿಯಲ್ಲಿ ಎಲ್ಲ ಮಕ್ಕಳಿಗೂ ಪುಸ್ತಕವನ್ನು ವಿತರಿಸ್ತಾ ಅವರಿಗೆ ಸ್ವರ್ಗದಲ್ಲಿ ಸುಖ ಶಾಂತಿ ನೆಮ್ಮದಿ ನೀಡಿ ಮತ್ತು ಅವರಿಗೆ ಅವರ ಫ್ಯಾಮಿಲಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಅಷ್ಟೈಶ್ವರ್ಯಗಳನ್ನು ಕೊಡಲಿ ಅಂತ 2 ಮಾತನ್ನು. ಶ್ರೀನಿವಾಸಣ್ಣ ಅವರೇ, ಮತ್ತು ಜಗದೀಶಣ್ಣ ಅವರೇ, ಮತ್ತು ಎಲ್ಲ ಅಧಿಕಾರಿಗಳು ಮತ್ತು ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಎಲ್ಲ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ರಿಗೂ, ಮತ್ತು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಮಕ್ಕಳು ಅವರು ಮುಖ್ಯ, ಸೊ ಅವ್ರಿಗೂ ಕೂಡ ನಮಸ್ಕಾರ ಮಾಡ್ತಾ ಇಲ್ಲಿನ ಸಿಬ್ಬಂದಿಗಳಿಗೆ ನಮಸ್ಕಾರ ಮಾಡ್ತಾ, ನಾವು ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಅನ್ನೋ
ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಅನ್ನೋ ಸಂಸ್ಥೆ ಸುಮಾರು ಕೆಲಸಗಳನ್ನ ಮಕ್ಕಳ ಜ್ಞಾನವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಶ್ರಮಿಸ್ತಾ ಇದೆ. ಅದು ಇವತ್ತು ಜಗದೀಶ್ ಅಣ್ಣವರ ತಾಯಿಯವರ ಪುಣ್ಯ ಸ್ಮರಣೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಅವರಿಗೆ ಒಂದು ನಮ್ಮ ಸ್ಮಾರ್ಟ್ ಕ್ಲಾಸ್ಗೆ ಏನು ರಚನೆ ಮಾಡೋಕ್ಕಿದೆ ಅದನ್ನು ನಾವು ಅವ್ರಿಗೆ ಕೊಡ್ತಾ ಇರ್ತಕ್ಕಂಥದ್ದು ನಮಗೆ ತುಂಬ ಒಂಥರ ಹೆಮ್ಮೆ ಅಂತ ಫೀಲ್ ಆಗ್ತಾ ಇದೆ. ಏನಂದರೆ ನಮ್ಮ ಮುಳಬಾಗಲು ತಾಲೂಕಲ್ಲಿ ನಾವು ಒಂದಷ್ಟು ಒಂದು 50 ಸ್ಕೂಲುಗಳಲ್ಲಿ ಲರ್ನಿಂಗ್ ಸೆಂಟರ್ಸನ್ನು ಮಾಡಿದ್ವಿ. ಬುನಾದಿ ಶಿಕ್ಷಣವನ್ನು ಹೆಚ್ಚಿಸಬೇಕು ಅಂತೇಳಿ ಒಂದು 50 ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಅದು ಕೂಡ ಬಾರ್ಡರಲ್ಲಿ ಇರುವಂಥ ಶಾಲೆಗಳನ್ನು ಆಯ್ಕೆ ಮಾಡಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ 29 ಸ್ಕೂಲ್ಗಳನ್ನು ಆಯ್ಕೆ ಮಾಡಿದ್ದೀವಿ, ಅದು ಸ್ಮಾರ್ಟ್ ಕ್ಲಾಸ್ ರಚನೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಒಂದಷ್ಟು ಸೈನ್ಸ್ ಕಿಟ್ ಅನ್ನು ಮಕ್ಕಳಿಗೆ ಪ್ರಯೋಗ ಮಾಡಿ ಲರ್ನಿಂಗ್ ಆಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ಸ್ಮಾರ್ಟ್ ಕ್ಲಾಸ್ ಜೊತೆ ಸೈನ್ಸ್ ಕಿಟ್ ಅನ್ನು ಇದ್ದೀವಿ. ಅದರ ಉಪಯೋಗ ಎಲ್ಲಾ ಮಕ್ಕಳಿಗೂ ಸಿಗಬೇಕು ಅಂತೇಳಿ ಇನ್ನಷ್ಟು ಶಾಲೆಗಳಿಗೆ ಅಭಿವೃದ್ಧಿಪಡಿಸುವ ಮತ್ತೆ ಜಾಸ್ತಿ ವಿಸ್ತರಣೆ ಮಾಡುವ ಉದ್ದೇಶ ಕೂಡ ನಾವು ಹೊಂದಿದ್ದೀವಿ. ಅದ್ರ ಜೊತೆಗೆ ನಮ್ಮ ಎಲ್ಲಾ ತಾಲೂಕಿನಲ್ಲಿ ಎಲ್ಲಾ ಒಂದು ಕರಿಯರ್ ಗೈಡೆನ್ಸ್ ಕೊಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಪ್ರತಿ ಶಾಲೆಗೂ ಅಂದ್ರೆ ಹೈಸ್ಕೂಲಲ್ಲಿ 8ನೇ ಕ್ಲಾಸಿಂದನೇ ಅವರಿಗೆ ಮಕ್ಕಳಿಗೆ ಗೊತ್ತಾಗಬೇಕು ನಾನು ಮುಂದೆ ಏನಾಗಬೇಕು ಅನ್ನೋದು. ಆ ಕಾರಣಕ್ಕೆ ನಾವು ಆ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸುಮಾರು ಒಂದು 10 ರಾಜ್ಯಗಳಲ್ಲಿ ಇದೇ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ನಮಗೆ ಒಂದು ಅದೊಂದು ಖುಷಿ ಇದೆ. ಒಂದು 30 ವರ್ಷಗಳಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಸಂಸ್ಥೆ ಸುಮಾರು ತರದ ಅಂದ್ರೆ ಯಾವುದೇ ಬಾರ್ಡರ್ಸ್ ಅನ್ನ ನಾವು ನೋಡ್ದಿರಾ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮಗೂ ಕೂಡ ಅದು ಖುಷಿ ಆಗ್ತದೆ. ಆ ತರದ ಒಂದು ಕಾರ್ಯಕ್ರಮಗಳು ನಮ್ಮ ಮುಳಬಾಗಲು ತಾಲೂಕಿನಲ್ಲಿ ಈ ವರ್ಷದಿಂದ ಶುರು ಆಗ್ತಾ ಇದೆ. ಅದು ನಮಗೆ ಖುಷಿ ತರ್ತಾ ಇದೆ. ಅದ್ರ ಜೊತೆಗೆ ನಾವು ಒಂದ್ಸಲಿ ಏನೇ ಒಂದು ಸ್ಮಾರ್ಟ್ ಕ್ಲಾಸ್ ರಚನೆ ಮಾಡೋದಾಗಿರ್ಬೋದು, ಇಲ್ಲ ಸೈನ್ಸ್ ಕಿಟ್ ಆಗಿರ್ಬೋದು, ಕರಿಯರ್ ಗೈಡೆನ್ಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಾವು ಶುರು ಮಾಡಾದ್ಮೇಲೆ ಸುಮಾರು ಒಂದು 3 ವರ್ಷಗಳ ಕಾಲ ಅವ್ರ ಜೊತೆ ಇರ್ತೀವಿ. ಮಕ್ಕಳ ಜೊತೆ ಮತ್ತೆ ಶಿಕ್ಷಕರ ಜೊತೆ ತರಬೇತಿಗಳನ್ನು ಕೂಡ ಕೊಡ್ತೀವಿ. ಅದರ ಜೊತೆಗೆ ನಾವೇ ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡ್ತಾ ನಾವು ಕೂಡ ಕ್ಲಾಸಸ್ ಅನ್ನ ತಗೊಳ್ತೀವಿ. ಯಾಕಂದ್ರೆ ಡಿಜಿಟಲ್ ಕಂಟೆಂಟ್ ಅಂತ ಕೊಡ್ತಾ ಇದೀವಿ. ಇವತ್ತಿನ ಕಾಲದಲ್ಲಿ ನಾವೇ ರೆಡಿ ಮಾಡಿರ್ತಕ್ಕಂಥ ಸರ್ಕಾರದ ಕಡೆಯಿಂದ ಅಪ್ರೂವಲ್ ಆಗಿರ್ತಕ್ಕಂಥ ಮತ್ತೆ ಸಿಲೆಬಸ್ಗೆ ಪೂರಕವಾಗಿರ್ತಕ್ಕಂಥ ಕಂಟೆಂಟ್, ಡಿಜಿಟಲ್ ಕಂಟೆಂಟ್ ಕೂಡ ಇದೆ. ಅದನ್ನ ಹೇಗೆ ಬಳಕೆ ಮಾಡಬೇಕು ಅನ್ನೋದನ್ನು ಕೂಡ ನಾವು ಶಿಕ್ಷಕರಿಗೆ ಮಾರ್ಗದರ್ಶನ ಕೊಡ್ತೀವಿ. ಆ ಮುಖಾಂತರ ಮಕ್ಕಳಿಗೆ ಅವರ ಜ್ಞಾನವನ್ನು ಹೆಚ್ಚಿಸಲಿಕ್ಕೆ, ಅವರ ಬುನಾದಿ ಶಿಕ್ಷಣವನ್ನು ಹೆಚ್ಚಿಸಲಿಕ್ಕೆ ನಾವು ಶ್ರಮಿಸ್ತಾ ಇದ್ದೀವಿ. ಅಂತ 2 ಮಾತುಗಳನ್ನ ನಾವು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇನೆ. ನಿಮ್ಮೆಲ್ಲರಿಗೂ ವಂದಿಸ್ತಾ. ಇದೊಂದು ಒಳ್ಳೆಯ ಸಮಾರಂಭ. ನಮ್ಮ ಮಾವನವರಾದಂಥ ಶ್ರೀನಿವಾಸ್ ಗೌಡ್ರು, ಧರ್ಮಪತ್ನಿ ಪ್ರೇಮಮ್ಮನವರು ಇಹಲೋಕ ತ್ಯಜಿಸಿದ್ದಾರೆ. ತ್ಯಜಿಸಿ 1 ವರ್ಷ ಆಯಿತು. ಈ ವರ್ಷ ಅವರ ಒಂದು ನೆನಪಿಗಾಗಿ ಈ ದಿನ ಅವರ ಮೊದಲನೇ ವರ್ಷದ ಸ್ಮರಣೆ ಮಾಡಿಕೊಳ್ತಕ್ಕಂಥ ಒಂದು ಸಮಾರಂಭದಲ್ಲಿ ನಮ್ಮ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದರು, ಹಿರಿಯರು, ಊರಿನ ಹಿರಿಯರು ಎಲ್ರಿಗೂ ವಂದಿಸ್ತಾ, ಅವರ ಕುಟುಂಬದ ನಮ್ಮ ಪ್ರೇಮಮ್ಮನವ್ರ ಮಕ್ಕಳಾದಂಥ ಪ್ರೇಮ ಇದು ಸರ್, ನಮ್ಮ ಲಲಿತಾ, ನಮ್ಮ ನಾದಿನಿಯವರು, ಮತ್ತೆ ನನ್ನ ಇನ್ನೊಬ್ಬ ನಾದಿನಿ ಶೋಭಾ, ಹಾಗೆ ನನ್ನ ಬಾಮೈದ ಜಗದೀಶು, ಎಲ್ಲರೂ ಅವ್ರ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಒಂದು ಒಳ್ಳೆಯ ಕಾರ್ಯಕ್ರಮ. ಇವತ್ತು ಊಟ ಹಾಕ್ತೀವಿ, ಎಲ್ಲರೂ ತಿಂದು ಬಂದ್ವಿ, ನಾಳೆ ಮರ್ತು ಹೋಗ್ತೀವಿ. ಇಂಥ ಪುಟ್ಟ ಮಕ್ಕಳಿಗೆ, ಅದರಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಒಂದು ನೆನಪಿನ ಒಂದು ಕಾಣಿಕೆ. ಇಂಥ ಒಂದು ಈ ಒಂದು ಕಾರ್ಯಕ್ರಮಗಳನ್ನು ಎಲ್ಲರೂ, ಎಲ್ಲ ಊರಿನ ಪ್ರತಿಯೊಬ್ಬರು ಕೂಡ ಅವರ ಹೆಸರಲ್ಲಿ ಒಂದು ಪುಸ್ತಕ, ಒಂದು ಪೆನ್ನು, ಒಂದು ಜಾಮಿಟ್ರಿ ಬಾಕ್ಸು ಅಥವಾ ಒಂದು ಲೇಖನಿ ಸಾಮಗ್ರಿಗಳು ಇಲ್ಲ ಸ್ಮಾರ್ಟ್ ಕ್ಲಾಸ್ಗೂ ಒದಗಿಸ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು NEP ಜಾರಿಗೆ ಬರ್ತಾ ಇದೆ. ಹೊಸ ಶಿಕ್ಷಣ ನೀತಿ ಜಾರಿಗೆ ಬರ್ತಾ ಇರೋ ಒಂದು ದೃಷ್ಟಿಯಿಂದ ನಾವು ಕೂಡ, ನಾನು ಶಿಕ್ಷಕ, ನನ್ನ ಶಾಲೆಯಲ್ಲಿ 6 ರೂಮಲ್ಲಿ ಸ್ಮಾರ್ಟ್ ಕ್ಲಾಸ್ ಮಾಡಿದ್ವಿ. ನಾವೆಲ್ಲ ಸ್ಮಾರ್ಟ್ ಕ್ಲಾಸಲ್ಲೇ ಕ್ಲಾಸ್ ಮಾಡ್ತಾ ಇರೋದು. ಮ್ಯಾಕ್ಸಿಮಮ್ 6th, 7th, 8th 3 ಕ್ಲಾಸ್, 5 ಕ್ಲಾಸ್, 5th ಸೇರಿಸಿ ಮಾಡ್ತಾ ಇದ್ದೀವಿ. ಹಾಗಾಗಿ ಅದನ್ನು ನಾವು ಕೂಡ ಅಪ್ಡೇಟ್ ಆಗಬೇಕಾಗ್ತದೆ. ನಮ್ಮ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ನನ್ನ ಸಿಬ್ಬಂದಿ ವರ್ಗದವರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಸ್ಮಾರ್ಟ್ ಕ್ಲಾಸ್ ಕೊಡಿಸೋರು ಕೊಡಿಸ್ತಾ ಇದ್ದಾರೆ, ಕಂಪ್ನಿಯವರು ನಿಮಗೆ ಆ ಒಂದು ಸೌಲಭ್ಯ ಒದಗಿಸ್ತಾ ಇದ್ದಾರೆ, ಅದನ್ನು ಬಳಸ್ತಕ್ಕಂಥ ಅದು ನಿಮ್ಮ ಕೈಯಲ್ಲಿದೆ. ಬಳಸದೇ ಇದ್ರೆ ಅದು ಶಿಥಿಲ ಆಗ್ತದೆ, ಇಲ್ಲ ಒಂದು ಮೂಲೆಗೆ ಬಿಡ್ತದೆ. ಹಾಗಾಗಿ ಅದನ್ನು ತಾವು ಈ ಶಾಲೆಯ ಸಿಬ್ಬಂದಿ ವರ್ಗ ಅದನ್ನು ಸದ್ಬಳಕೆ ಮಾಡಿಕೊಂಡು ಒಳ್ಳೆಯ ಕಂಟೆಂಟ್ಸ್ ಇದೆ ಅದರಲ್ಲಿ, ಅದರಲ್ಲೇ ಕಂಟೆಂಟ್ ಬೇಕಾದ ಸಬ್ಜೆಕ್ಟ್ಸು ನಾವು ವಿಷಯಗಳು ನಮಗೆ ಫುಲ್ಫಿಲ್ ಆಗಿರ್ತವೆ. ನಾವು ಯಾವುದು ಓಪನ್ ಮಾಡಿ ಮೊಬೈಲಲ್ಲಿ ನೋಡ್ದಂಗೆ
ಓಪನ್ ಮಾಡಿ ಮಗುಗೆ ಯಾವ ಪಾಠ ಬೇಕೋ ಯಾವ ಲೆಸನ್ ಬೇಕೋ ಅದನ್ನೆಲ್ಲ ತೋರಿಸ್ಬೋದು. ಹಾಗಾಗಿ ಅದನ್ನ ಸದ್ಬಳಕೆ ಮಾಡಿಕೊಂಡು ನಮ್ಮ ಪ್ರೇಮಮ್ನವರ ಜ್ಞಾಪಕಾರ್ಥಕವಾಗಿ ಆ ಸ್ಮಾರ್ಟ್ ಕ್ಲಾಸ್ ಆಗ್ಬೋದು ಅಥವಾ ಈ ಒಂದು ಲೇಖನ ಸಾಮಗ್ರಿಗಳನ್ನ ವಿತರಿಸೋದು ತುಂಬಾ ಸಂತೋಷದ ಸುದ್ದಿ. ನಮಗೆ ಖುಷಿ ಆಗ್ತಾ ಇದೆ ಇಂಥ ಒಂದು ಕೆಲಸ ಮಾಡಿದಾಗ. ಬಡ ಮಕ್ಕಳು ತುಂಬಾ ಜನ ಸರ್ಕಾರಿ ಶಾಲೆಗೆ ಬರ್ತಾ ಇರೋದು ಇವತ್ತು ಬಡ ಮಕ್ಕಳು. ಆ ಮಕ್ಕಳಿಗೆ ಇಂಥ ಒಂದು ಸೌಲಭ್ಯಗಳನ್ನ ಎಲ್ಲರೂ ಮಾದರಿಯಾಗಿ ಜಗದೀಶ್ ಅವರಿಂದ ಹಿಡಿದು ಇನ್ನೂ ಅನೇಕ ಕೆಲವರು ಊರುಗಳಲ್ಲಿ ಕೊಡಿಸ್ತಾರೆ ಮಕ್ಕಳಿಗೆ ಅವರ ಒಂದು ಜ್ಞಾಪಕವಾಗಿ. ಹಾಗಾಗಿ ಪ್ರತಿ ವರ್ಷನೂ ಮಕ್ಕಳಿಗೆ ಇಂಥ ಒಂದು ಜ್ಞಾಪಕಾರ್ಥಕವಾಗಿ ಪ್ರೇಮಮ್ಮನವರ ಜ್ಞಾಪಕಾರ್ಥಕವಾಗಿ ನೋಟ್ ಪುಸ್ತಕ ಆಗ್ಬೋದು, ಲೇಖನಿ ಸಾಮಗ್ರಿ ಆಗ್ಬೋದು, ಈ ತರ ನಮ್ಮ ನಾಗರಾಜ್ ಅವರು ಹೇಳ್ದಂಗೆ ಶೌಚಾಲಯ ವ್ಯವಸ್ಥೆ ಅಥವಾ ಶಾಲೆಗೆ ಇನ್ನೂ ಏನಾದ್ರೂ ಕೊರತೆ ಇರತಕ್ಕಂಥ ಮೂಲ ಸೌಲಭ್ಯಗಳನ್ನ ಹರಿಸ್ಬೇಕು, ಗಮನ ಹರಿಸ್ಬೇಕು ಅಂತ ಜಗದೀಶ್ ಅವರಿಗೆ ತಿಳಿಸ್ತಾ ಅವರು ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಗಿರೋದ್ರಿಂದ ಇನ್ನಷ್ಟು ಅವ್ರು ಓದಿರೋ ಶಾಲೆ ಅವ್ರ ಶಾಲೆ ಅವ್ರ ಊರು ನಮ್ಮ ಶಾಲೆ ನಮ್ಮ ಊರಿದು ಇದು ನಮ್ಮ ಶಾಲೆ. ಹಾಗಾಗಿ ಸರ್ಕಾರಿ ಶಾಲೆಗಳನ್ನ ಉಳಿಸುವ ಒಂದು ಪ್ರಯತ್ನದಲ್ಲಿ ಗ್ರಾಮ ಪಂಚಾಯತಿಯವರಾಗ್ಬೋದು, ಅಧಿಕಾರಿಗಳಾಗ್ಬೋದು, ಗ್ರಾಮದ ಎಲ್ಲರೂ ಈ ಶಾಲೆಯಲ್ಲಿ ಓದಿರೋರೆ, ಇಲ್ಲಿ ಕೂತಿರೋರು ಈ ಊರಿನವರೆಲ್ಲ ಈ ಶಾಲೆಯಲ್ಲಿ ಓದಿ ಅಧಿಕಾರಿಗಳು ಅನುಭವಿಸ್ತಾ ಇರ್ಬೋದು. ಈ ಶಾಲೆಯನ್ನ ಮರಿಬೇಡಿ. ಸರ್ಕಾರಿ ಶಾಲೆಗಳು ದೇಶದಲ್ಲಿ ನಶಿಸಿ ಹೋಗ್ತಾ ಇರೋ ಸಂದರ್ಭದಲ್ಲಿ ಇಂಥ ಒಂದು ಪ್ರೇರಣೆಯ ಒಂದು ಮಕ್ಕಳಿಗೆ ಪ್ರೇರಣೆ ಆಗ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಮಕ್ಕಳಿಗೆ ಸೌಲಭ್ಯಗಳನ್ನು ಒದಗಿಸಿದ್ರೆ ಇನ್ನೊಂದಷ್ಟು ಮಕ್ಕಳು ನಮ್ಮ ಶಾಲೆಗೆ ಬರಬೇಕು, ಸರ್ಕಾರಿ ಶಾಲೆಗಳು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತ ಆಶಿಸ್ತಾ ನಮ್ಮ ಪ್ರೇಮಮ್ಮನವ ನಮ್ಮ ಮಕ್ಕನವರು ಆ ಹೆಸರಲ್ಲಿ ಇಂಥ ಒಂದು ಒಳ್ಳೆ ಕಾರ್ಯವನ್ನು ಮಾಡ್ತಾ ಇರೋದಕ್ಕೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಒಂದು ಕೊಡುಗೆ ಇನ್ನಷ್ಟು ಮಕ್ಕಳಿಗೆ ಸಿಗಲಿ ಅಂತ ಆಶಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ.